ಎಲ್ಲಾ ಚಾನೆಲ್ಗಳಿಗೂ ನಿಮ್ಮೆಲ್ಲರ ಗೌರವಪೂರ್ವಕವಾದ ಅಭಿಮಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಅದರಿಂದ ನನ್ನ ಪ್ರತಿ ಹೆಜ್ಜೆ ಪ್ರತಿ ನಡೆ ಆ ಗೌರವ ಮತ್ತು ಅಭಿಮಾನವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಇರಬೇಕು ಹೊರತು ಅದಕ್ಕೆ ಅಪಚಾರ ಆಗ್ತಕ್ಕಂಥ ರೀತಿಯಲ್ಲಿ. ಆದರೆ ನನ್ನ ದೌರ್ಭಾಗ್ಯಕ್ಕೆ ಆ ಮಾತನಾಡಿರ್ತಕ್ಕಂಥವರು ಖಚಿತವಾಗಿ ನನ್ನ ಹೆಸರನ್ನೇ ಹೇಳ್ತಾ ರಮೇಶ್ ಕುಮಾರ್ ಅವರು ಸ್ಪೀಕರ್ ಅವರಿಗೆ ಒಂದು ವೇಳೆ ರೆಸಿಗ್ನೇಷನ್ಸ್ ಕೊಟ್ಟರೆ ಯಾರಾದರೂ ಈ ಸದನದ ಸದಸ್ಯರು ಅದನ್ನು ತಕ್ಷಣ ಒಪ್ಕೊಳ್ಳೋದಕ್ಕೆ ಅಷ್ಟು ಹಣ ನನಗೆ ಈಗಾಗಲೇ ಸೇರಿಸಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾರೆ. ನಂತರ ಹೇಳ್ತಾರೆ ಅವರು ಒಂದು ವೇಳೆ ಒಪ್ಕೊಳ್ಳದೆ ಹೋದರೂ ಏನು ಚಿಂತೆ ಇಲ್ಲ, ನಾವು ಕೋರ್ಟು ಗಿಟ್ಟು ಎಲ್ಲ ಮಾತಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇನ್ನೂ ದುಃಖದ ಸಂಗತಿ ಅಂದರೆ ದೇಶದ ಪ್ರಧಾನಮಂತ್ರಿಗಳ ಹೆಸರು ಅವರೆಲ್ಲ ನಮ್ಮ ಮುಟ್ಟಿಗಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿಯ ಪ್ರಧಾನಮಂತ್ರಿ, ಎಷ್ಟು ದೊಡ್ಡ ಸ್ಥಾನ, ಅಂಥವ್ರನ್ನೆಲ್ಲ ಈ ರೀತಿ ಬಳಕೆ ಮಾಡ್ತಕ್ಕಂಥದ್ದು ದೇಶಕ್ಕೆ ಒಳ್ಳೆಯದಲ್ಲ, ಸಂಸತ್ತಿಗೆ ಶಾಸನಸಭೆಗೆ ಗೌರವ ತರ್ತಕ್ಕಂಥದ್ದಲ್ಲ. ನಾನು ಈ ಸನ್ನಿವೇಶದಲ್ಲಿ ಎರಾ ಚಳಿಯನ್ನಂತ ತಮಿಳ್ನಾಡಿನವರು ಲೋಕಸಭೆ ರಾಜ್ಯಸಭೆಯಲ್ಲಿ ಎರಡೂ ಕಡೆಗೆ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಅಧ್ಯಕ್ಷರಾಗೂ ಇದ್ರು ಅವರು. ಅವರು ಒಂದು ಹೇಳಿಕೆಯನ್ನು ಮಾಡಿದ್ದಾರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ರಾಗಿ, ಅದು ಇಂಗ್ಲಿಷ್ನಲ್ಲಿದೆ. ದ ಪೀಪಲ್ ಲುಕ್ ಅಪ್ ಟು ಪಾರ್ಲಿಮೆಂಟ್ ನಾಟ್ ಓನ್ಲಿ ಆಸ್ ಅನ್ ಅಪೆಕ್ಸ್ ಲೆಜಿಸ್ಲೇಟಿವ್ ಬಾಡಿ ಆಫ್ ದಿ ಕಂಟ್ರಿ ಫಾರ್ ಮೇಕಿಂಗ್ ಲಾಸ್ ಅಂಡ್ ಸೂಪರ್ವೈಸಿಂಗ್ ದಿ ಗವರ್ನಮೆಂಟ್ ಬಟ್ ಟು ಲೀಡ್ ದಮ್ ಇನ್ ಟೈಮ್ಸ್ ಆಫ್ ಕ್ರೈಸಿಸ್. The crisis may be of a political, economic or moral nature. A political crisis may be controlled by consensus and a compromise. A financial crisis may be resolved by strenuous work and shrewd rearrangement of priorities. But it will be very difficult to recover the dignity of the state and the confidence of the people when there is deep moral bankruptcy. When the executive is corrupt, the people can correct it through the ballot and through a newly elected legislature. When the legislature is corrupt, it is the end of the state. ಅಂತ ಹೇಳ್ತಾರೆ. ಇದು ನಮಗಾಗಿ ಅವರು ಹೇಳಿದ್ರು ಏನೋ ಗೊತ್ತಾಗ್ತಾ ಇಲ್ಲ. ಸ್ಪೀಕರ್ ಆದವರು ಸದನದ ಕಸ್ಟೋಡಿಯನ್ ಆಗಿರ್ತಾರೆ, ಈ ಸದನದ ಎಲ್ಲ ಮೌಲ್ಯಗಳ ಪ್ರತೀಕನೂ ಆಗಿರ್ತಾರೆ. ನಾನು ಈ ರೀತಿಯ ವ್ಯಾಖ್ಯಾನಕ್ಕೆ ಒಳಪಟ್ಟಾಗ ಅವರು ಹೇಳದಂತೆ ಎಂಡ್ ಆಫ್ ದಿ ಸ್ಟೇಟ್ ಆಗುತ್ತೆ. ಇದು ಪಕ್ಷ ಪಂಗಡಗಳಿಗೆ ಸೇರಿದ ವಿಚಾರ ಅಲ್ಲ, ವ್ಯಕ್ತಿಗಳಿಗೆ ಸೀಮಿತವಾದ ವಿಚಾರ ಅಲ್ಲ. ಹೊರಗಿನ ಜನ ನಮ್ಮನ್ನು ಗಮನಿಸ್ತಾರೆ, ದೇಶ ನಮ್ಮನ್ನು ಗಮನಿಸ್ತಾ ಇದೆ. ಅವರು ಉಳಿದದನ್ನೆಲ್ಲ ಏನೇನು ಮಾತಾಡ್ತಾ ಇದ್ದಾರೆ ಅದೆಲ್ಲವೂ ಸುರುಳಿಯಲ್ಲಿದೆ. ನಾನು ಕೇಳಿದೆ ಅದನ್ನು, ನನ್ನ ಇಕ್ಕಟ್ಟು 12:10 ಅವ್ರ ಕಚೇರಿಯಿಂದ ಪತ್ರ ಧ್ವನಿ ಸುರುಳಿ ನನ್ನ ಕೈ ಸೇರುತ್ತೆ. 12:00 ಬಜೆಟ್ ಪ್ರತಿಯನ್ನು ಇಲ್ಲಿ ಅರ್ಥ ಸಚಿವರೂ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕೈಯಲ್ಲಿ ಓದೋದಕ್ಕೆ ನಾನು ಅವಕಾಶ ಕೊಡಬೇಕು. ಅದೊಂದು ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್, ನಾನು ಅದನ್ನು ಮುಂದೆ ಹಾಕಂಗಿರಲಿಲ್ಲ. ಅದು ಹಾಕಿದ ತಕ್ಷಣ ನಮ್ಮ ಸಂಪ್ರದಾಯ, ನಾವು ಅಡ್ಜರ್ನ್ ಆಗ್ತೀವಿ. ಶನಿವಾರ ಭಾನುವಾರ ಎರಡೂ ದಿವಸ ರಜಾ ಇತ್ತು, ಎರಡು ರಜಾ ದಿನಗಳನ್ನು ಕಳೆದು ಪುನಃ ಸಭೆ ಸಮಾವೇಶ ಆಗ್ತದೆ ಇವತ್ತೇ. ಅದರಿಂದ ಫಸ್ಟ್ ಆಪರ್ಚುನಿಟಿಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಈ ಮನೋಸ್ಥಿತಿಯಲ್ಲಿ ಎರಡು ರಾತ್ರಿಗಳನ್ನು ನಾನು ಕಳೆದಿದ್ದೇನೆ. ಸ್ನೇಹಿತರ ಜೊತೆ ಓಡಾಡ್ತಾ ಇದ್ದೇನೆ, ನಗ್ನಗ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ. ಆದರೆ ನಾನು ಏನು ಆಗಿರಬಹುದು ಅಂತ ತಾವೇ ಊಹಿಸಿಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತೇನೆ.
ನಾನು ಹಿಂದೆ ಸ್ಪೀಕರ್ ಆಗಿದ್ದಾಗ ಒಂದು ಹೆಣ್ಮಗಳು ವಯಸ್ಸಾದ ಹೆಣ್ಮಗಳು ನನ್ನ ಹತ್ರಕ್ಕೆ ಒಂದು ಅರ್ಜಿ ತಗೊಂಡು ಬರ್ತಾಳೆ. ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಉದ್ಯೋಗ ಕೊಡುವ ವಿಚಾರ ನಮ್ಮ ಲೆಜಿಸ್ಲೇಚರ್ ಸೆಕ್ರೆಟರಿಯೇಟಲ್ಲಿ ಆಕೆಯ ಗಡ್ಡ ಕೆಲಸ ಮಾಡ್ತಾ ಇತ್ತು. ಆತ ದುರ್ದೈವದಿಂದ ತೀರ್ಕೊಳ್ತಾನೆ. ತೀರ್ಕೊಂಡಾದ್ಮೇಲೆ ಒಬ್ಬನೇ ಮಗ ಇರ್ತಾನೆ, ಅವನಿಗೆ ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಉದ್ಯೋಗ ಕೊಡ್ತೇವೆ, ಅವನೂ ತೀರ್ಕೊಳ್ತಾನೆ. ಅದಾದ ಮೇಲೆ ಅವನ ತಂಗಿಗೆ ಉದ್ಯೋಗ ಕೊಡ್ತೇವೆ, ಆ ಮಗುನು ತೀರ್ಕೊಳ್ತೇವೆ. ಇನ್ನೊಂದು ಹೆಣ್ಮಗಳು ಲಗ್ನ ಆಗಿರುತ್ತೆ, ನಮ್ಮ ಡಿ ಪಿ ಆರ್ ರೂಲ್ಸ್ ಪ್ರಕಾರ ಅವಳು ಉದ್ಯೋಗ ಕೊಡಕ್ಕೆ ಬರೋದಿಲ್ಲ, ಅವಳು ವಿವಾಹಿತೆ. ನನ್ನ ಎಲ್ಲ ಪ್ರಯತ್ನವನ್ನು ಅವ್ರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಾನು ಮಾಡಿದೆ, ಆಗಲಿಲ್ಲ. ನನ್ನ ಬದುಕು, ನನ್ನ ಮನಸ್ಸು ಅಂತಹವ್ರ ಜೊತೆಗೆ ಇರುತ್ತೆ ಹೊರತು ನಾನು ಬೇರೆ ಕಡೆಗೆ ಗಮನ ಕೊಡಲಿಲ್ಲ. ನನ್ನ ಪುರಾಣ ಹೇಳ್ಕೊಳ್ಳಿಕ್ಕೆ ನಾನು ಸದನದ ಸಮಯ ತಗೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ಮಾಧುಸ್ವಾಮಿ ಅವರು ಚುನಾವಣೆಯಲ್ಲಿ ಪರಾಜಿತರಾಗಿದ್ದರು, ನಾನು ಆರೋಗ್ಯ ಮಂತ್ರಿ ಆಗಿದ್ದೆ. ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅಂತ ನಾನು ಅವ್ರ ಕ್ಷೇತ್ರಕ್ಕೆ ಹೋಗಬೇಕಾಯ್ತು. ನಾನು ಅವ್ರ ಟೈಮ್ ಕೇಳಿ ಅವ್ರ ಮನೆಗೆ ಹುಡುಕೊಂಡು ಹೋಗಿ ಅವ್ರ ಹತ್ರ ಕೂತು ಮಾತನಾಡಿ ಕ್ಷೇಮ ಸಮಾಚಾರ ವಿಚಾರಿಸಿ ಅವ್ರ ಶ್ರೀಮತಿ ಅವ್ರ ಜೊತೆ ಮಾತಾಡಿ ಸದನ ನಿಮ್ಮನ್ನು ಕಳ್ಕೊಳ್ತಾ ಇದೆ, ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂತ ಹೇಳ್ತೆ. ನಾನು ಪಕ್ಷಾತೀತವಾಗಿ ಸಂಸದೀಯ ಪಟುಗಳನ್ನು, ಗೌರವಸ್ಥರನ್ನು, ಪ್ರಾಮಾಣಿಕರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ನಾನು ಏನು ನೋವು ಅನುಭವಿಸ್ದೆ ಮನೆಯವರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ನಾನು ಮೊನ್ನೆ ರಾತ್ರಿ ಟ್ರೈನ್ ಮುಖೇನ ರಾಯಚೂರಿಗೆ ಹೋಗಿ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ನಿನ್ನೆ ಅಲ್ಲಿಂದ ರಸ್ತೆ ಮುಖಾಂತರ ಪ್ರಯಾಣ ಮಾಡಿ ನನಗೆ ಕಾಲ ಕಳಿಬೇಕಾಯ್ತು ಇವತ್ತಿನ ಬೆಳಗ್ಗೆವರೆಗೆ. ಇದು ಏನೇನು ಆಪಾದನೆಗಳು ಒಳಗೊಂಡಿದ್ದಾವೆ, ಅವ್ರ ಮಾತಿನಲ್ಲಿ ಏನೇನಕ್ಕೆಲ್ಲ ಅವಕಾಶ ಇದೆ, ಇಟ್ಸ್ ಎ ಟೋಟ್ಲಿ ಡಿಫ್ರೆಂಟ್ ಥಿಂಗ್. ಎಲ್ಲಿ ಬಂದು ತಲುಪಿಬಿಟ್ವಿ ನಾವು? ಈಗ ನನ್ನ ಕಷ್ಟ ಸತ್ಯ ಸಾಬೀತಾಗಲೇಬೇಕು. ಯಾರು ಇರಬಹುದು ಮಾತಾಡಿರುವವರು ಅನ್ನೋದು ನನಗಿನ್ನೂ ಖಚಿತ ಗೊತ್ತಿಲ್ಲ, ಅದು ವಿಚಾರಣೆಯ ಮುಖಾಂತರಲ್ಲೇ ಸಾಬೀತಾಗಬೇಕು. ಅವರು ಯಾರು ಅಂತ ಸಾಬೀತಾದ್ರೆ ಅವರು ನೇರವಾಗಿ ನನಗೆ ಸಂಪರ್ಕ ಮಾಡಿದ್ರ, ಅಥವಾ ನನ್ನ ಕುಟುಂಬಸ್ಥರಿಗೆ ಯಾರಿಗಾದರೂ ಭೇಟಿಯಾಗಿದ್ರ, ಯಾವಾಗ ಭೇಟಿಯಾಗಿದ್ರು, ಅಥವಾ ಅವ್ರಿಗೆ ಇನ್ಯಾರಾದರೂ ಹೀಗೆ ಅಂತ ಹೇಳಿದ್ರ, ಎಲ್ಲಿ ಕೊಟ್ರು, ಯಾವಾಗ ಕೊಟ್ರು, ಯಾವ ಡಿನಾಮಿನೇಷನಲ್ಲಿ ಕೊಟ್ರು, ಎಷ್ಟು ಹೊತ್ತಿಗೆ ಕೊಟ್ರು, ಸಣ್ಣ ಪ್ರಮಾಣದ ಹಣನೂ ಅಲ್ಲ. ಸದನದ ನೀವು ಯಾರು ಅಥವಾ ಮಾಧ್ಯಮದವ್ರು ಬೇಕಾಗಿದ್ರು ನಾ ಇಲ್ಲೇ ಕೂತಿರ್ತೇನೆ. ದಯಮಾಡಿ ದೊಮ್ಮಲೂರಿನ ಅಮರ್ ಜ್ಯೋತಿ ಲೇಔಟಲ್ಲಿ ನಾನೊಂದು ಸಣ್ಣ ಬಾಡಿಗೆ ಮನೆಯೊಳಗೆ ವಾಸ ಮಾಡ್ತಾ ಇದ್ದೆ. ಪ್ಲೀಸ್ ಗೋ ಅಂಡ್ ಸಿ ಮೈ ಹೌಸ್ ಅಂಡ್ ಕಮ್. ಅಲ್ಲಿ ಎರಡು ರೂಮು ಕೆಳಗಡೆ ಒಂದು ಆಫೀಸ್ ಥರ ಇದು ಮಾಡ್ಕೊಂಡು ನಾನು ಸರ್ಕಾರಿ ಮನೆ ತಗೊಂಡಿಲ್ಲ. ಇಷ್ಟು ದೊಡ್ಡ ಪ್ರಮಾಣದ ಹಣ ತಗೊಂಡ್ರೆ ನಾನು ಇಡಕ್ಕಾದ್ರೂ ಒಂದು ಜಾಗ ಬೇಕಲ್ಲ, ಬೀದಿಲಿ ಬಿಸಾಡೋಕ್ಕಾಗಲ್ವಲ್ಲ. ಬೋರ್ಡ್ ಹಾಕಿದ್ರೆ ಆ ಮನೆಗೆ ನೈಬರ್ಸಿಗೆ ತೊಂದರೆ ಆಗುತ್ತೆ, ಟ್ರಾಫಿಕ್ಕು ಇನ್ನೊಂದು, ಮತ್ತೆ ಅವರು ಇವರು ಬರ್ತಾರೆ, ಜನರನ್ನಲ್ಲಿ ಬರಕ್ಕೆ ಬಿಡೋದಿಲ್ಲ. ನಾನು ಬೋರ್ಡು ಕೂಡ ಹಾಕಕ್ಕೆ ಬಿಟ್ಟಿಲ್ಲ, ನನಗಾ ಈ ಶಿಕ್ಷೆ ನ್ಯಾಯನ? ಸೊ ಇಡೀ ಸದನವನ್ನ ನಾನು ಕೇಳ್ಕೊಳ್ಳೋದಿಷ್ಟೇ, ಅಭಿಮಾನಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡ್ತೀನಿ. ಆಯ್ಕೆ ಆ ದಿವಸದಿಂದ ಈ ದಿವಸದವರೆಗೆ ನನಗೆ ನೆನಪಿದ್ದ ಹಾಗೆ ಇಂತಹ ಆಪಾದನೆ ನನ್ನ ಮೇಲೆ ಬರ್ತಕ್ಕಂಥ ರೀತಿಯಲ್ಲಿ ನಾನು ಎಲ್ಲೂ ನಡ್ಕೊಂಡಿಲ್ಲ.
ವಾಜಪೇಯಿ ಅವರು ಲೋಕಸಭೆಯಲ್ಲಿ ಹೇಳಿದ ಮಾತನ್ನು ಪುನಃ ಈ ಸದನಕ್ಕೆ ಇನ್ನೊಂದ್ಸಲ ಹೇಳಬೇಕಾಗುತ್ತೆ. ನ ಭೀತೋ ಮರಣ ಅದಸ್ಮಿ ಕೇವಲ ದೂಷಿತೋ ಯಶಸ್ ಅಂತ ಹೇಳಿ ಹೇಳ್ತಾರೆ ಸುರೇಶ್, ಐ ಮೇ ರೈಟ್? ಸಿಪಿಎಂ ಅವರು ಅವರ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದಾಗ ಅಥವಾ ವಿಶ್ವಾಸ ನಿರ್ಣಯದ ಗೊತ್ತುವಳಿಯನ್ನು ಮಂಡಿಸಿದಾಗ ಅವಕಾಶವಾದಿ ಆಗಿದ್ದರು ನೀವು ಒಂದಿದ್ದಕ್ಕೆ ವಾಜಪೇಯಿ ಅವರು ಉತ್ತರ ಹೇಳ್ತಾರೆ, 40 ವರ್ಷದಿಂದ ಈ ಸದನದಲ್ಲಿ ನೀವು ನನ್ನನ್ನು ನೋಡಿದ್ದೀರಿ, ನನ್ನನ್ನು ಅವಕಾಶವಾದಿ ಅಂತ ಕರೀತಿರಲ್ಲ, ಪ್ರೈಮ್ ಮಿನಿಸ್ಟರ್ ಆಗ ಆಸೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿರಲ್ಲ, ನ್ಯಾಯನ ನಿಮಗಿದು. ನಾನು ಹಾಗೆ ಬದುಕಿದ್ದೀನ, 2-5 ಜನ ಸದಸ್ಯರನ್ನ ಇಟ್ಕೊಂಡು ಈ ಸದನದಲ್ಲಿ ನಾನು ಕೂತಿರಲಿಲ್ವ? ನನಗೆ ಸಾವು ಇವತ್ತೇ ಬರುತ್ತೆ ಅಂದರೆ ನಾನು ಭಯ ಪಡೋದಿಲ್ಲ. ನಾ ಭೀತೋ ಮರಣ ಆದಸ್ಮಿ ಕೇವಲ ದೂಷಿತೋ ಯಶ, ನನ್ನ ತೇಜಸ್ಸನ್ನು ವಧೆ ಮಾಡಿದ್ರೆ, ನನ್ನ ಚಾರಿತ್ರ್ಯ ವಧೆ ಮಾಡಿದ್ರೆ ಸಾವಿಗಿಂತಲೂ ಕೂಡ ಹೆಚ್ಚು ಕ್ರೌರ್ಯ ಆಗುತ್ತೆ. ನಾನು ಅವರಿಗೆ ಹೋಲಿಕೆ ಮಾಡಿಕೊಳ್ಳೋ ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅವರ ಕಾಲು ಉಗುರಿನ ಧೂಳು ಕೂಡ ನಾನಲ್ಲ, ಆದರೆ ಅವರೆಲ್ಲರೂ ಕೂಡ ನಮಗೆ ಆದರ್ಶಪ್ರಾಯ, ಇದರಲ್ಲಿ ಪಕ್ಷ ಪಂಗಡದ ಪ್ರಶ್ನೆ ಇಲ್ಲ. ಈ ಸಂಕಟದ ಸನ್ನಿವೇಶದಲ್ಲಿ ಉಳಿದ ಎಲ್ಲ ವಿಚಾರಗಳಿಗೆ ನಾನು ಹೋಗದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಸೂಚನೆಯನ್ನ, ಏನು ಮಾನ್ಯ ಸಭಾಧ್ಯಕ್ಷರೇ, ತಾವು ಇಲ್ಲಿವರೆಗೂ ಹೇಳಿದ್ದು ತಮ್ಮ ವಿವೇಚನೆಗೆ ಒಳಪಟ್ಟು ತಾವು ಹೇಳಿದ್ದೀರಿ, ಆದರೆ ಈ ವಿಚಾರದಲ್ಲಿ ಸದನದ ಒಬ್ಬ ಸದಸ್ಯನಾಗಿ ನಂದು ಕೆಲವು ವಿಚಾರ ಹೇಳೋದಿದೆ. ತಾವು ಸರ್ಕಾರಕ್ಕೆ ಸೂಚನೆ ಕೊಡೋದಕ್ಕೆ ಮೊದಲು ನಮ್ದು ಏನು ಅಹವಾಲಿದೆ ಅಂತಾನೂ ತಾವು ಆಲಿಸಿ ಪರಾಮರ್ಶೆ ಮಾಡಿ ತಮಗೆ ನಂತರ ಏನು ಸೂಕ್ತ ಅನಿಸುತ್ತೆ ಸೂಚನೆ ಕೊಡೋದು ಒಳ್ಳೆಯದು ಅನ್ನೋದು ನಾನು ತಮ್ಮಲ್ಲಿ ಮಾಡ್ತಕ್ಕಂಥ ನಿವೇದನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ತಮ್ಮ ಸಚಿವಾಲಯಕ್ಕೆ ಸಂಪರ್ಕನೂ ಸಹ ಮಾಡಿದ್ದೆ. ಸಚಿವಾಲಯದವರು ಹೇಳಿದರು, ಮಾನ್ಯ ಸಭಾಧ್ಯಕ್ಷರು ಈ ವಿಚಾರವನ್ನು ಗಮನಕ್ಕೆ ತಗೊಂಡಿದ್ದಾರೆ, ಅವರೇ ಇದನ್ನು ಅವರು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ ಮೇಲೆ ನಾನು ಹಿಂದೆ ಸರಿದಿದ್ದೇನೆ. ಸೊ ನಾನು ತಮ್ಮಲ್ಲಿ ಮನವಿ ಮಾಡೋದು, ಈ ವಿಚಾರದಲ್ಲಿ ನಂದು ಕೆಲವು ವಿಚಾರ ಹೇಳೋದಿದೆ, ಸದನದ ಸದಸ್ಯನಾಗಿ ನನಗೆ ಅವಕಾಶ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ನನ್ಗೆ ಹೇಳಿದ್ದಾರೆ, ತಾವು ಬಂದಿದ್ರಿ, ನೋಟಿಸ್ ಕೊಟ್ಟಿದ್ರಿ, ನಾನು ಹೇಳಿದೆ ಐ ಹ್ಯಾವ್ ಟೇಕನ್ ಕಾಗ್ನಿಸೆನ್ಸ್ ಆಫ್ ಇಟ್ ಅಂತೆ. ಯು ಆರ್ ವೆರಿ ಕ್ಲಿಯರ್ ದಟ್ ಯು ಆರ್ ರೈಸಿಂಗ್ ಇಟ್ ಆಸ್ ಎ ಮೆಂಬರ್ ಆಫ್ ದಿ ಹೌಸ್. ಹಾಗಾಗಿ ಅದಾದ್ಮೇಲೆ ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೋತ್ತರ, ಈಗ ತಾವು ಸಭಾಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂತ ಸಂದರ್ಭದಲ್ಲಿ 12ನೇ ತಾರೀಕು ತಮ್ಮ ಬಗ್ಗೆ ಕೆಲವರು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ. ಯಾರು ಮಾತನಾಡಿದ್ದಾರೆ ನಾನು ಈಗ ಅದನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನ್ನ ಹೇಳಲಿಕ್ಕೆ ಹೊರಟಿರುವಂತ ಅದನ್ನ ನಾನು ಕಲುಷಿತ ಮಾಡಲಿಕ್ಕೆ ನನಗೆ ಆಸಕ್ತಿ ಇಲ್ಲ. ಈ ಸದನದ ಕೆಲವು ಹಕ್ಕುಗಳ ಬಗ್ಗೆ ಈ ಸದನದಲ್ಲಿ ಕೆಲವು ದತ್ತವಾಗಿರ್ತಕ್ಕಂತಹ ಕೆಲವು ಅಂಶಗಳ ಬಗ್ಗೆ ಮಾತ್ರ ನಾನು ಮಾತಾಡ್ಲಿಕ್ಕೆ ಹೋಗ್ತೇನೆ. ಹಾಗಾಗಿ ಯಾರು ಮಾತನಾಡಿದ್ದಾರೆ, ಯಾರು ಮಾತಾಡಿದ್ದಾರೆ ಅನ್ನೋದು ಮುಖ್ಯ. ಎರಡನೇ ಅಂಶ, ಮಾತನಾಡಿರೋರು ಮುಖ್ಯಮಂತ್ರಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರ ಅಥವಾ ಯಾರಾದರೂ ದಾರಿಯಲ್ಲಿ ಹೋಗೋರು ಮಾತನಾಡಿದಾರ ಅನ್ನೋದು ಸ್ವಲ್ಪ ಮಟ್ಟಿಗೆ ಮುಖ್ಯ ಆಗುತ್ತೆ. ದಾರಿಯಲ್ಲಿ ಹೋಗೋರು ದಿನ 100 ವಿಚಾರ ಮಾತಾಡ್ತಾರೆ, ನಿಮ್ಮ ಬಗ್ಗೆನೂ ಮಾತಾಡ್ಬೋದು, ನಮ್ಮ ಬಗ್ಗೆನೂ ಮಾತಾಡ್ಬೋದು, ಅದು ಎಲ್ಲೋ ಒಂದ್ ಕಡೆ ನಮ್ಮ ಹಕ್ಕಿನ ಚ್ಯುತಿ ಆಗಲೂಬಹುದು. ಆದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯವನ್ನ ನಾವು ಗೌರವಿಸಿ ಕೆಲವು ವಿಚಾರಗಳನ್ನ ನಾವು ಹಾಗೆ ಬಿಡಬೇಕಾಗತ್ತೆ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು, ಸಂವಿಧಾನ ದತ್ತವಾದಂತಹ ಸ್ಥಾನದಲ್ಲಿರ್ತಕ್ಕಂಥವ್ರು ಮಾತಾಡಿದಾಗ ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಅಂಥವ್ರು ಯಾರಾದರೂ ಈ ಸಂದರ್ಭದಲ್ಲಿ ಅದು ಮಾತಾಡಿದ್ರೆ ಅದಕ್ಕೆ ಬಹಳ ಪರಿಣಾಮಗಳು ಇದ್ದಾವೆ. ಈಗ ತಾವು ಹೇಳಬಹುದು, ನೀವು ಸಭಾಧ್ಯಕ್ಷರಾಗಿದ್ದೀರಿ, ನಿಮ್ಮ ಮನಸ್ಸಿಗೆ ನೋವಾಗಿದೆ ಕೆಲವರು ಮಾತಾಡಿರೋದು,
ಬಹುಶಃ ಯಾರು ಮಾತಾಡಿದ್ದಾರೆ, ಎರಡನೇ ವಿಚಾರ ಅವರು ತಮ್ಮನ್ನ ನಿವೇದನೆ ಮಾಡಿದರೆ ತಾವು ತಮ್ಮ ಹೃದಯ ವೈಶಾಲ್ಯತೆಯಲ್ಲಿ ಅದನ್ನ ಮನ್ನಿಸಲೂಬಹುದು. ಅದು ತಮ್ಮ ವೈಯಕ್ತಿಕ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದರೆ ನಾನು ಇಲ್ಲಿ ಎತ್ತಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಮಾನ್ಯ ಸಭಾಧ್ಯಕ್ಷರೇ, ದಯವಿಟ್ಟು ತಾವು ನನ್ನ ಮೇಲೆ ಅನ್ಯತಾ ಭಾವಿಸಬಾರ್ದು. ಇದು ಕೇವಲ ತಮ್ಮ ವೈಯಕ್ತಿಕ ವಿಚಾರ, ಆಗೋದಿಲ್ಲ ಅಂತ ನಾನು ಪ್ರತಿಪಾದನೆ ಮಾಡಲಿ ಕೊಟ್ಟಿದ್ದೇನೆ. ನಾವು ಹೇಳ್ಬೋದು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ಅಂತ. ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಗಮನವನ್ನ ನಾವೆಲ್ಲರೂ ಸಹ ಅನುಸರಿಸ್ತಕ್ಕಂಥದ್ದು, ಕೌಲನ್ ಶೆಕ್ದರ್ ಅವರು ನಮ್ಮ ಸಂಸದೀಯ ವ್ಯವಹಾರಗಳ ಬಗ್ಗೆ ಏನು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಹೇಳ್ತೇನೆ, ತಮ್ಗೆ ಹೇಳ್ತೇನೆ. ತಮ್ಮ ಗಮನವನ್ನ ನಾನು ಪುಟ 294 ಆರನೇ ಆವೃತ್ತಿ, ಅದರಲ್ಲಿ ಮಾನ್ಯ ಸಭಾಧ್ಯಕ್ಷರ ಪ್ರಿವಿಲೇಜಸ್ ಸೆಕ್ಷನ್ ಒಳಗಡೆ ರಿಫ್ಲೆಕ್ಷನ್ ಆನ್ ಸ್ಪೀಕರ್ ಇನ್ ಡಿಸ್ಚಾರ್ಜ್ ಆಫ್ ಹಿಸ್ ಡ್ಯೂಟೀಸ್, 294 ಪುಟ ಆರನೇ ಆವೃತ್ತಿ, ಇದಕ್ಕೆ ತಮ್ಮ ಗಮನವನ್ನ ಸೆಳೀಲಿಕ್ಕೆ ಬಯಸ್ತೇನೆ. ಕೌಲನ್ ಶೆಕ್ದರ್ ಅವರು ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ, ಇದೆಲ್ಲವನ್ನೂ ಸಹ ನಾವು ಹಕ್ಕುಚ್ಯುತಿಯ ಕೆಳಗಡೆ ನಡೀತಕ್ಕಂಥ ಅವರ ವ್ಯಾಖ್ಯಾನಗಳು. ಅದರ ಕೆಳಗಡೆ ಅವ್ರು ಏನ್ ಹೇಳ್ತಾರೆ, ಆಫೀಸ್ ಆಫ್ ದ ಸ್ಪೀಕರ್ ಅಂದ್ರೆ ಸಾಮಾನ್ಯವಾಗಿ ತಮಗೆ ಗೊತ್ತಿರೋ ಹಾಗೆ ಲೋಕಸಭಾನ ಕೇಂದ್ರಿತವಾಗಿ ಇಟ್ಕೊಂಡು ಮಾತಾಡ್ತಾರೆ, ಆದ್ರೆ ಇದೆಲ್ಲ ಶಾಸಕಾಂಗಕ್ಕೂ ಸಹ ಅನ್ವಯ ಆಗ್ತದೆ. ಆಫೀಸ್ ಆಫ್ ದ ಸ್ಪೀಕರ್ ಲೋಕಸಭಾ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಅಂಡ್ ಎಂಜಾಯ್ಸ್ ಎಕ್ಸಾಲ್ಟೆಡ್ ಸ್ಟ್ಯಾಟಸ್ ಇನ್ ಅವರ್ ಡೆಮೊಕ್ರಾಟಿಕ್ ಸೆಟಪ್. Though it is necessary for the speaker under the constitution or the rules of procedure to sever his connections with the political party to which he belongs once he is elected to the office, he while conducting the house nevertheless acts in totally impartial manner. Avaru yen heltare impartial manner agi act martakkantadu baala avashyaka ant heli munde yen heltare, impartiality is therefore an integral attribute vis-a-vis the office of the speaker. ಯಾವ ಪೇಜ್ ಅಲ್ಲಿದೆ? ನಾನು 294-295 ಆರನೇ ಆವೃತ್ತಿ. ಆವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಪುಟ ಬದಲಾವಣೆ ಆಗ್ಬಹುದು. ನೀವು ಯು ರೀಡ್ ಔಟ್ ಎಡಿಷನ್ ಬೇರೆ ಇದ್ದಂಗೆ ಕಾಣುತ್ತೆ. ಆರನೇ ಆವೃತ್ತಿ ಸಿಕ್ಸ್ ಅಡಿ, ಅದನ್ನೇ ಆರನೇ ಆವೃತ್ತಿ ಅಂತ ಹೇಳ್ತಾ ಇದ್ದಾನೆ. ಎಡಿಷನ್ 6 ರಿಫ್ಲೆಕ್ಷನ್ ಆನ್ ಸ್ಪೀಕರ್ ಆ ಸೆಕ್ಷನ್ ಗೆ ತಮ್ಮ ಗಮನ ಎಳಿತಾ ಇದ್ದೇನೆ. ಸೊ ಇಂಪಾರ್ಶಿಯಾಲಿಟಿ ಈಸ್ ದೇರ್ ಫೋರ್ ಎನ್ ಇಂಟೆಗ್ರಲ್ ಆಟ್ರಿಬ್ಯೂಟ್ ವಿಸವಿ ದ ಆಫೀಸ್ ಆಫ್ ದ ಸ್ಪೀಕರ್. ಯಾರೇ ಆಗ್ಲಿ ಸಭಾಧ್ಯಕ್ಷರಾಗಿ ಕೆಲಸ ಮಾಡಬೇಕಾದ್ರೆ ಅವರು ಇಂಪಾರ್ಶಿಯಲ್ ಆಗಿರ್ಬೇಕು ಅಂತಕ್ಕಂಥದ್ದು ಬಹಳ ಅತ್ಯವಶ್ಯಕ ಅಂತ ಹೇಳಿ, ಹೆನ್ಸ್ reflections on the character or impartiality of the speaker in discharge of his duties as the speaker of the house had been held to constitute a breach of privilege and contempt of the house. Innomme nanu matte ottene. No, I got it. Tamge graike agirabodu ella saha sadasyara ಗ್ರಹಿಕೆಗಾಗಿ ಮತ್ತೊಮ್ಮೆ ಓದ್ತೇನೆ, ಅವಕಾಶ ಕೊಡಬೇಕು. ರಿಫ್ಲೆಕ್ಷನ್ಸ್ ಆನ್ ದ ಕ್ಯಾರೆಕ್ಟರ್ ಆರ್ ಇಂಪಾರ್ಶಿಯಾಲಿಟಿ ಆಫ್ ದ ಸ್ಪೀಕರ್ ಇನ್ ಡಿಸ್ಚಾರ್ಜ್ ಆಫ್ ಹಿಸ್ ಡ್ಯೂಟೀಸ್ ಆಸ್ ದ ಸ್ಪೀಕರ್ ಆಫ್ ದ ಹೌಸ್ ಹ್ಯಾಡ್ ಬೀನ್ ಹೆಲ್ಡ್ ಟು ಕಾನ್ಸ್ಟಿಟ್ಯೂಟ್ ಎ ಬ್ರೀಚ್ ಆಫ್ ಪ್ರಿವಿಲೇಜ್ ಅಂಡ್ ಕಂಟೆಂಪ್ಟ್ ಆಫ್ ದ ಹೌಸ್. ಇದು ಪಯನೀರ್ ಕೇಸು ತಮಗೆ ಬಹಳ ಗೊತ್ತಿರ್ತಕ್ಕಂಥದ್ದು. ಸೊ ಇದನ್ನ ನಾನು ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ ನನ್ನ ಸಹ ಸದಸ್ಯರ ಮಾಹಿತಿಗಾಗಿ, ನಾವೇನಾದರೂ ಸಭಾಧ್ಯಕ್ಷರ ನಡವಳಿಕೆ ಬಗ್ಗೆ ಅವರ ಗುಣ ನಡತೆ ಬಗ್ಗೆ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನ ಕೊಟ್ರೆ, ವಾಸ್ತವಕ್ಕೆ ದೂರ ಇರತಕ್ಕಂಥ ಹೇಳಿಕೆಗಳನ್ನ ಕೊಟ್ರೆ ಅದು ಇಡೀ ಸದನದ ಹಕ್ಕುಚ್ಯುತಿ ಆಗುತ್ತೆ, ತಮ್ಮ ವೈಯಕ್ತಿಕ ಹಕ್ಕುಚ್ಯುತಿ ಆಗೋದಿಲ್ಲ. ಇಡೀ ಸದನ ಅಂದ್ರೆ ಈ ಸದನದಲ್ಲಿ ನಾನು ಒಬ್ಬ ಸದಸ್ಯ ಇದ್ದೇನೆ,
ಸದನದ ಹಕ್ಕುಚ್ಯುತಿ ಆದರೆ ನನ್ನ ಹಕ್ಕುಚ್ಯುತಿನೂ ಆಗತ್ತೆ. ಸದನಕ್ಕೆ ಒಂದು ಘನತೆ ಇಲ್ಲ, ಗೌರವ ಇಲ್ಲ, ಸದನಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಸದಸ್ಯರಾಗಿ ನಾವು ಇಲ್ಲಿ ಮಾಡೋ ಕೆಲಸ ಏನಿದೆ? ನಮ್ಮ ಘನತೆಯನ್ನ ನಾವು ಎತ್ತಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮಿಷ ಇಂಟರ್ವ್ಯೂನ್ ಆಗ್ತೀನಿ. 47 August 1949 ಸ್ವಾತಂತ್ರ್ಯ ಬಂತು. ಆ ಮಧ್ಯರಾತ್ರಿಯಿಂದ ಆಚೆಗೆ 1950 January 26 ಸಂವಿಧಾನ ರಚನೆ ಮಾಡಕ್ಕಿದ್ದದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. 26 January 1950 1952 ಫಸ್ಟ್ ಲೋಕಸಭಾ ಎಲೆಕ್ಷನ್ಸ್ ಆಗೋವರೆಗೆ ಪ್ರೊವಿಷನಲ್ ಪಾರ್ಲಿಮೆಂಟ್, 52 ಲೋಕಸಭಾ ಎಲೆಕ್ಷನ್ಸ್ ಆದಮೇಲೆ ವಿ ಹ್ಯಾವ್ ಬಿಕಮ್ ಎ ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂಡ್ ವಿ ಹ್ಯಾವ್ ಬಿಕಮ್ ಎ ರೆಗ್ಯುಲರ್ ಡೆಮೊಕ್ರೆಟಿಕ್ ಎಂಟಿಟಿ. ಎಂಥ ದುರ್ದೈವ ಅಂದರೆ 1951 ಎಚ್ ಜಿ ಮುದ್ಗಲ್ ಅಂತಕ್ಕಂಥವರು ಬಾಂಬೆಯಿಂದ ಲೋಕಸಭೆಗೆ ಆಯ್ಕೆ ಆಗಿದ್ದಂಥವರು, ಯು ಮಸ್ಟ್ ಬಿ ಫೇರ್ ವಿತ್ ಇಟ್. BBA ಬಾಂಬೆ ಬುಲಿಯನ್ ಅಸೋಸಿಯೇಷನ್ ಅಂತ ಶೇರ್ ಮಾರ್ಕೆಟ್ ಇರ್ತಕ್ಕಂಥವ್ರಿಗೆ ಅವರ ಪರವಾಗಿ ಲೋಕಸಭೆಯಲ್ಲಿ ಕೆಲವು ಚಟುವಟಿಕೆಗಳನ್ನು ಮಾಡಿಸೋದಕ್ಕೆ ಅಂತ ಸ್ವಲ್ಪ ಅಕ್ರಮ ಹಣದ ಸಂಭಾವನೆ ಸ್ವೀಕರಿಸಿರ್ತಾರೆ ಅನ್ನೋ ಒಂದು ಅಲಿಗೇಷನ್ ಅವ್ರ ಮೇಲೆ ಬರುತ್ತೆ. ಮಾವಳಂಕರ್ ಅವರು ಫಸ್ಟ್ ಸ್ಪೀಕರ್ ಆಫ್ ದಿ ಲೋಕಸಭಾ, ಒಂದು ವಿಚಾರಣೆಯನ್ನು ಏರ್ಪಾಟು ಮಾಡ್ತಾರೆ ಹೌಸ್ ಕಮಿಟಿ. ಅದರಲ್ಲಿ ಆತ ಆರೋಪಿ ಅಂತ ನಿಶ್ಚಯ ಆಗುತ್ತೆ. ಆತ ಕಾಂಗ್ರೆಸ್ ಮೆಂಬರ್ ಹೆಚ್ ಜಿ ಮುದ್ಗಲ್ ಅವರು, ಈ ವಾಸ್ ಎ ಕಾಂಗ್ರೆಸ್ MP. ಪಂಡಿತ್ ನೆಹರೂರವರು ಅವರನ್ನು ಲೋಕಸಭೆಯಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಒಂದು ರೆಸಲ್ಯೂಷನ್ ಮೂವ್ ಮಾಡ್ತಾರೆ. ತಮ್ಗೆ ಓದ್ತೇನೆ, ದಿಸ್ ಕೇಸ್ ಈಸ್ ಆಸ್ ಬ್ಯಾಡ್ ಆಸ್ ಇಟ್ ಕುಡ್ ವೆಲ್ ಬಿ ಇಫ್ ಯು ಕನ್ಸಿಡರ್ ಈವನ್ ಸಚ್ ಎ ಕೇಸ್ ಆಸ್ ಎ ಮಾರ್ಜಿನಲ್ ಕೇಸ್ ಆರ್ ಆಸ್ ಒನ್ ವೇರ್ ಸರ್ಟನ್ ಲ್ಯಾಕ್ಸಿಟಿ ಮೈಟ್ ಬಿ ಶೋನ್. ಐ ಥಿಂಕ್ ಇಟ್ ವಿಲ್ ಬಿ ಅನ್ಫಾರ್ಚುನೇಟ್ ಫ್ರಮ್ ದಿ ವೆರೈಟಿ ಆಫ್ ಪಾಯಿಂಟ್ಸ್ ಆಫ್ ವ್ಯೂ, ಮೋರ್ ಎಸ್ಪೆಷಲಿ ಬಿಕಾಸ್ ದಿಸ್ ಬೀಯಿಂಗ್ ದಿ ಫಸ್ಟ್ ಕೇಸ್ ಆಫ್ ಇಟ್ಸ್ ಕೈಂಡ್ ಕಮಿಂಗ್ ಬಿಫೋರ್ ದಿ ಹೌಸ್. ಇಫ್ ದಿ ಹೌಸ್ ಡಸ್ ನಾಟ್ ಎಕ್ಸ್ಪ್ರೆಸ್ ಇಟ್ಸ್ ವಿಲ್ ಇನ್ ಸಚ್ ಮ್ಯಾಟರ್ಸ್ ಇನ್ ಕ್ಲಿಯರ್ ಅನ್ಆಂಬಿಗಿಯಸ್ ಅಂಡ್ ಫೋರ್ಸ್ಫುಲ್ ಟರ್ಮ್ಸ್ ದೆನ್ ಡೌಟ್ಸ್ ಮೇ ವೆರಿ ವೆಲ್ ಅರೈಸ್ ಇನ್ ಪಬ್ಲಿಕ್ ಮೈಂಡ್ ಆಸ್ ಟು ವೆದರ್ ದಿ ಹೌಸ್ ಈಸ್ ವೆರಿ ಡೆಫಿನೆಟ್ ಅಬೌಟ್ ಸಚ್ ಮ್ಯಾಟರ್ಸ್ ಆರ್ ನಾಟ್. ದೇರ್ ಫೋರ್ ಇಟ್ ಹ್ಯಾಸ್ ಬಿಕಮ್ ಎ ಡ್ಯೂಟಿ ಫಾರ್ ಅಸ್ ಅಂಡ್ ಅನ್ ಆಬ್ಲಿಗೇಷನ್ ಟು ಬಿ ಕ್ಲಿಯರ್ ಪ್ರಿಸೈಸ್ ಡೆಫಿನೆಟ್. ದ ಫ್ಯಾಕ್ಟ್ಸ್ ಆರ್ ಕ್ಲಿಯರ್ ಪ್ರಿಸೈಸ್ ಅಂಡ್ ಅನ್ಆಂಬಿಗಿಯಸ್. ದ ಡಿಸಿಷನ್ ಆಫ್ ದಿ ಹೌಸ್ ಶುಡ್ ಆಲ್ಸೋ ಬಿ ಕ್ಲಿಯರ್ ಪ್ರಿಸೈಸ್ ಅಂಡ್ ಅನ್ಆಂಬಿಗಿಯಸ್. ತಾವು ಹೌಸಿನ ವಿಚಾರ ಹೇಳ್ತಾ ಇರೋದ್ರಿಂದ ಇದು ರೆಲೆವೆಂಟ್ ಅಂತ ನಾನು ಕೋಟ್ ಮಾಡ್ತಾ ಇದ್ದೇನೆ. ನಂತರ ಏನಾಗುತ್ತೆ, ರೆಸಲ್ಯೂಷನ್ ಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುದ್ಗಲ್ ಅವರು ತಕ್ಷಣ ಹೋಗಿ ರಾಜೀನಾಮೆ ಕೊಟ್ಬಿಡ್ತಾರೆ. ಮತ್ತೊಬ್ಬ ಮೆಂಬರ್ ಹೇಳ್ತಾರೆ, ಎಕ್ಸ್ಪೆಲ್ ಆಗಿರ್ತಕ್ಕ ಇದು ರಾಜೀನಾಮೆ ಕೊಟ್ಟವರಿಗೆ ಯಾರು ಸದನದ ಸದಸ್ಯರೇ ಅಲ್ವೋ ಅವ್ರ ಮೇಲೆ ನೀವು ಹೇಗೆ ಎಕ್ಸ್ಪಲ್ಷನ್ ಮಾಡ್ತೀರಂತ ಹೇಳಿದ್ರೆ ನೆಹರೂರವರು ಮತ್ತೆ ಅಮೆಂಡ್ ಮಾಡ್ಕೊಂಡು ಹೇಳ್ತಾರೆ ಅಂಡ್ ರಿಸಾಲ್ವ್ಸ್ ದಿ ಕ್ವೆಶ್ಚನ್ ಪೋಸ್ಟ್ ವಾಸ್ ವೆದರ್ ದಿ ಹೌಸ್ ಕುಡ್ ಎಕ್ಸ್ಪೆಲ್ ಎ ಪರ್ಸನ್ ವಾಸ್ ನೋ ಲಾಂಗರ್ ಎ ಮೆಂಬರ್ ಆಫ್ ದಿ ಹೌಸ್. ದೆನ್ ದಿ ಪ್ರೈಮ್ ಮಿನಿಸ್ಟರ್ ಮೂವ್ಡ್ ಅನ್ ಅಮೆಂಡ್ಮೆಂಟ್ ದಟ್ ದ ವರ್ಡ್ಸ್ ಅಂಡ್ ರಿಸಾಲ್ವ್ಸ್ ದಟ್ ಶ್ರೀ ಮುದ್ಗಲ್ ಬಿ ಎಕ್ಸ್ಪೆಲ್ ಫ್ರಮ್ ದಿ ಹೌಸ್ ಶುಡ್ ಬಿ ರೀಪ್ಲೇಸ್ಡ್ ಬೈ ಅಂಡ್ ರಿಸಾಲ್ವ್ಸ್ ದಟ್ ಶ್ರೀ ಮುದ್ಗಲ್ ಡಿಸರ್ವ್ ಎಕ್ಸ್ಪೆಲ್ಷನ್ ಫ್ರಮ್ ದಿ ಹೌಸ್ ಅಂಡ್ ಫರ್ದರ್ ದಟ್ ದಿ ಟರ್ಮ್ಸ್ ಆಫ್ ದಿ ರೆಸಿಗ್ನೇಷನ್ ಲೆಟರ್ ಹಿ ಗೇವ್ ಟು ದಿ ಡೆಪ್ಯೂಟಿ ಸ್ಪೀಕರ್ ಅಟ್ ದ ಕನ್ಕ್ಲೂಷನ್ ಆಫ್ ಹಿಸ್ ಸ್ಟೇಟ್ಮೆಂಟ್ ಕಾನ್ಸ್ಟಿಟ್ಯೂಟ್ ಎ ಕಂಟೆಂಪ್ಟ್ ಆಫ್ ದಿಸ್ ಹೌಸ್ ವಿಚ್ ಓನ್ಲಿ ಅಗ್ರಿವೇಟ್ಸ್ ಇಸ್ ಅಫೆನ್ಸ್. ತನ್ನನ್ನು ಉಚ್ಚಾಟನೆ ಮಾಡ್ತಾ ಇದ್ದಾರೆ ಅನ್ನೋ ಮುನ್ಸೂಚನೆಯಿಂದ ರಾಜೀನಾಮೆ ಕೊಡ್ತಕ್ಕಂಥ ಪ್ರಯತ್ನ ಇನ್ನೂ ದೊಡ್ಡ ಅಪರಾಧ ಅಂತಕ್ಕಂಥ ಮಾತನ್ನು ಪಂಡಿತ್ ನೆಹರು ಅವರು ಲೋಕಸಭೆಯಲ್ಲಿ ಹೇಳ್ತಾರೆ. ಅಂದರೆ ನಾವು ಪ್ರೊವಿಷನಲ್ ಪಾರ್ಲಿಮೆಂಟ್ ಆಗಿದ್ದಾಗಲೇ ಸದನದ ಗೌರವವನ್ನು ಕಾಪಾಡಿಕೊಳ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ.
ನಾನು ಧ್ವನಿ ಸುರುಳಿಕೆಯಲ್ಲಿ ಯಾರದು ಅಂತ ಈ ಕ್ಷಣಕ್ಕೂ ನನಗೆ ಗೊತ್ತಿಲ್ಲದೆ ಹೋದರೂ ಕೂಡ ಸಂಭಾಷಣೆಯ ತಾತ್ಪರ್ಯವನ್ನು ಆಧರಿಸಿ ಹೇಳೋದಾದ್ರೆ, ಆ ಎದುರುಗಡೆ ಮಾತನಾಡ್ತಕ್ಕಂಥವ್ರು ಇವ್ರಿಗೆ ಕೇಳ್ತಾರೆ ನಮಗೆ ಡಿಸ್ಕ್ವಾಲಿಫಿಕೇಶನ್ ಅದು ಇದು ಅಂತಂದ್ರೆ, ನಾವೆಲ್ಲ ಇಲ್ವಾ, ನಮ್ಮನ್ನು ತೆಗೆದಾಕಿರ್ಲಿಲ್ವಾ 12 ಜನ, ನಾವು ಕೋರ್ಟ್ಗೆ ಹೋದ್ವಿ, ಯಾಕೆ ನೀವು ಹಂಗೆ ಮಾಡಿದ್ರಿ ಅಂತ ಕೇಳಿದ್ರೆ, ನಮ್ಮನ್ನು ಮಂತ್ರಿಗಿರಿಯಿಂದ ತೆಗೆದ್ರು, ನಾವು ಅದಕ್ಕೇನು ಕೇರ್ ಮಾಡಲಿಲ್ಲ, ನಾವು ಹೋಗಿ ಜಯಿಸ್ಕೊಂಡು ಬಂದ್ವಿ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬಂದ್ವಿ ಅಂತ ಹೇಳ್ತಾರೆ. ಆದ್ರಿಂದ ನಾನು ಸಮರಲ್ಲಿ ಒಂದು ಕನ್ಕ್ಲೂಷನ್, ಏನು ಒಂದು ಇನ್ಫರೆನ್ಸ್ಗೆ, ನಾಟ್ ಕನ್ಕ್ಲೂಷನ್ ಬರಬಹುದು ಅಂತಂದ್ರೆ, ಬಹುಶಃ ಆ ಸನ್ನಿವೇಶದಲ್ಲಿ ಆ ಸಮಯದಲ್ಲಿ ಯಾರು ಈ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅವ್ರ ಪೈಕಿ ಒಬ್ರು ಇರಬಹುದು ಅಂತ ಹೇಳಬಹುದು, ಹೊರತು 12 ಜನ ಇರೋದ್ರಿಂದ ಯಾರು ಇವರು ಅಂತ ಹೇಳಕ್ ನನಗೆ ಆಗ್ತಾ ಇಲ್ಲ. ದೇರ್ಫೋರ್ ಟು ಅಗ್ರಿ ವಿತ್ ಯು, ಐ ಆಮ್ ಥ್ಯಾಂಕ್ಫುಲ್ ಟು ಯು, ಯು ರೇಸ್ ದಿಸ್, ಐ ವಾಸ್ ಅಪ್ರಿಹೆನ್ಸಿವ್ ನಿಮ್ಮನ್ನ ಮಾತಾಡಕ್ಕೆ ಅವಕಾಶ ಕೊಡಬೇಕು, ಬಟ್ ಯು ಸೆಡ್ ಐ ಆಮ್ ರೇಸಿಂಗ್ ಇಟ್ ಆಸ್ ಎ ಮೆಂಬರ್ ಆಫ್ ದಿ ಹೌಸ್ ಅಂತ. ಸೊ ಅದರಿಂದ ಬೇಸಿಕಲಿ ಇಟ್ ಇನ್ವಾಲ್ವ್ಸ್ ದಿ ಪಾರ್ಟಿಸಿಪೇಷನ್ ಆಫ್ ಎ ಮೆಂಬರ್. ಇಟ್ಸ್ ಓನ್ಲಿ ಮೈ ಅಪ್ರಿಹೆನ್ಷನ್, ಐ ಮೇ ಬಿ ಪ್ರೂವ್ಡ್ ರಾಂಗ್ ಬೈ ದಿ ಎನ್ಕ್ವೈರಿ ಟುಮಾರೋ. ಅಂಡ್ ದಿ ಪರ್ಸನ್ ಇನ್ವಾಲ್ವ್ಡ್, ಅಸ್ಪರ್ಷನ್ಸ್ ಆರ್ ಕ್ಯಾಸ್ಟ್ ಆನ್ ಮೀ, ಇಟ್ ಮೇ ನಾಟ್ ಬಿ ಇನ್ಅಪ್ರೋಪ್ರಿಯೇಟ್ ಟು ಟೆಲ್ ದಿಸ್ ಹೌಸ್. ಐ ಆಮ್ ಸ್ಲೈಟ್ಲಿ ವರೀಡ್. ನನ್ನ ತಾಯಿಗೆ ಅಕ್ಷರ ಜ್ಞಾನ ಇರಲಿಲ್ಲ, ನಾನು 8ನೇ ಕಾರ್ಜೋಳ್ರಿ, ಕಡೆ ಮಗ. ನಮ್ಮ ತಾಯಿ ನನಗೊಂದು ಮಾತು ಹೇಳು, ಯಾರಾದರೂ ನಮ್ಗಿಂತ ಉಳ್ಳವ್ರ ಮನೆ ಬಾಗಿಲಿಗೆ ನಾವು ಹೋದ್ರೆ ಅವ್ರ ಮನೆಯಿಂದ ಹೊರಗೆ ಬರುವಾಗ ಅವ್ರ ಹೊಸ್ತಲಲ್ಲಿ ನಾವು ನಿಲ್ಲಬೇಕಂತೆ. ನಿಂತು ನಮ್ಮ ಅಂಗಾಲ ಏನಿರುತ್ತೆ, ಬರೀ ಅಂಗಾಲನ್ನು ಅವ್ರ ಹೊಸ್ತಲಿಗೆ ಹಾಕಿ ಸ್ಕ್ರಬ್ ಮಾಡಿ ಆ ಮನೆಯ ಉಳ್ಳವರ ಮನೆಯ ಧೂಳು ನಮ್ಮ ಕಾಲಿಗೆ ಏನಾದರೂ ಮೆತ್ಕೊಂಡಿದ್ರೆ ಅಂಗಳದಲ್ಲೇ ಬಿಟ್ಟು ನನ್ನ ಕಾಲು ಶುದ್ಧಿಯಾಗಿ ಇಟ್ಕೊಂಡು ಹೊರಗೆ ಬರಬೇಕು, ಹಂಗೆ ಬದುಕಬೇಕು ಅಂತ ನನ್ನ ತಾಯಿ ನನಗೆ. 28 years ಐ ಹ್ಯಾವ್ ಲಾಸ್ಟ್ ಮೈ ಬಿಗ್ಗೆಸ್ಟ್ ಪೊಲಿಟಿಕಲ್ ಟೀಚರ್, ಮೈ ಬಿಗ್ಗೆಸ್ಟ್ ಮಾರಲ್ ಟೀಚರ್, ಮೈ ಬಿಗ್ಗೆಸ್ಟ್ ಫಿಲಾಸಫರ್ ಐ ಹ್ಯಾವ್ ಕಮ್ ಅಕ್ರಾಸ್ ಇನ್ ಲೈಫ್. ನನ್ನ ಸ್ಥಿತಿ ಇಲ್ಲಿ ಬಂದು ತಲುಪಿದೆ. ಯು ಕ್ಯಾನ್ ಪ್ರೊಸೀಡ್. ಐ ಆಮ್ ಸಾರಿ ಐ ಇಂಟ್ರಪ್ಟ್. ಮಾನ್ಯ ಸಭಾಧ್ಯಕ್ಷರೇ, ಇದನ್ನೆಲ್ಲ ಉಲ್ಲೇಖ ಮಾಡಿ ತಮ್ಮ ಮನಸ್ಸಿಗೆ ಇನ್ನಷ್ಟು ಗಾಸಿ ಮಾಡೋದು ನನ್ನ ಉದ್ದೇಶ ಅಲ್ಲ. ಆದಾಗ್ಯೂ ಸಹ ಕೆಲವು ವಿಚಾರ ನಾನಿವತ್ತು ಮಾತಾಡಲಿಕ್ಕೆ ಕೊಟ್ಟಿರೋದು ತಮಗೆ ಇನ್ನಷ್ಟು ಗಾಸಿಯನ್ನು ಉಂಟು ಮಾಡ್ಬೋದು. ನನಗೆ ಆರಂಭದಲ್ಲೇ ತಮ್ಮ ಕ್ಷಮೆ ಕೇಳ್ತಾ, ಆದರೆ ಇದು ಚರ್ಚೆ ಆಗಬೇಕಾದಂಥ ಅವಶ್ಯಕತೆ ಇದೆ. ತಮಗೆ ಎಷ್ಟೇ ಮುಜುಗರ ಆದರೂ ತಾವು ಸ್ವಲ್ಪ ತಾಳ್ಮೆಯಿಂದ ಸಹಕರಿಸಬೇಕು. ನಾನು ತಮ್ಮಲ್ಲಿ ಕ್ಷಮೆನೂ ಕೋರ್ತಾ ಹೇಳ್ತೇನೆ, ಯಾಕಂದರೆ ಕೆಲವು ಸಂಭಾಷಣೆಯನ್ನು ನಾನು ಹೇಳಬೇಕಾಗುತ್ತೆ. ಈಗ ಆ ಸಂಭಾಷಣೆಯಲ್ಲಿ ಮತ್ತೆ ನಿಮ್ಮ ಹೆಸರು ಬರ್ತಾ ಇದೆ. ಇದು ಆನರಬಲ್ ಮೆಂಬರ್ ಮಧುಸ್ವಾಮಿ ರೇಸ್ ಹಿಸ್ ಹ್ಯಾಂಡ್. ಐ ಥಿಂಕ್ ಇಟ್ಸ್ ಫೇರ್ ಅಂಡ್ ಅಪ್ರೋಪ್ರಿಯೇಟ್ ದಟ್ ಐ ಶುಡ್ ನಾನು ಹೇಳೋದು ಹೇಳಿಬಿಡ್ತಾರೆ ಅಲ್ಲ ಅವರು ಹೇಳಿ. ಆಮೇಲೆ ನಾನು ಐ ವಿಲ್ ಪರ್ಮಿಟ್ ಯು, ಲೆಟ್ ಮಿ ಹಿಯರ್ ಇಟ್, ಬಿಕಾಸ್ ಒನ್ ಸೈಡೆಡ್ ಆಗೋದು ಬೇಡ. ಪ್ಲೀಸ್ ಮಧುಸ್ವಾಮಿ ಸರ್. ಆನರಬಲ್ ಮಂತ್ರಿಗಳು, ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಹೆಂಗಾಗಿರ್ಬೇಕು, ನಾವ್ ಹೆಂಗ್ ಒತ್ತಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಕೌಲನ್ ಶಕ್ತನ್ನ ಕೋಟ್ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ನಿಮ್ಮ ನಿಲುವನ್ನ, ನಿಮ್ಮ ಎಮೋಷನ್ ಅನ್ನ ಮುಂದೆ ರಾಜಕಾರಣಿಗಳು, ಸೌಜನ್ಯ ಇರೋರು, ಸಜ್ಜನಿಕರು ತಗೊಂತ ಸ್ವಲ್ಪ ಮೈಕ್ ಸರಿ ಮಾಡಿ ಕರೆಕ್ಟ್ ಕೇಳ್ತಾ, ರಾಜಕಾರಣದಲ್ಲಿ ಸ್ವಲ್ಪ ಸಜ್ಜನರು ಸೌಜನ್ಯ ಇರೋರು ತಗೋತಾ ಹೋಗಿ ಹೊರಗಡೆ ಮಾತಾಡೋದನ್ನೆಲ್ಲ ಇಷ್ಟು ಸೀರಿಯಸ್ ಆಗಿ ನಾವು ತಗೊಂಡು ಪರ್ಸನಲ್ ಆಗಿ ಈ ತರ ಎಮೋಷನಲ್ ಆಗಿ ಅಧ್ಯಕ್ಷ ಸ್ಥಾನದಾಗ ನೀವು ಕೂತು ಮುಂದೆ ನೀವು ಏನ್ ಹೇಳಕ್ ಹೊರಟಿದ್ದೀರಿ ಅನ್ನೋ ಗಾಬರಿ ನಮ್ಗಿರೋದ್ರಿಂದ ಮಾತಾಡ್ತಿದ್ದೀನಿ. ನಾವು ನಿಮ್ ಬಗ್ಗೆ ಅತ್ಯಂತ ಗೌರವ, ಪ್ರೀತಿ, ವಿಶ್ವಾಸ ಇಟ್ಕೊಂಡ್ರವರು. ಈ ಸಭೆನಲ್ಲಿ ಏನಾರು ಅಂತ ಘಟನೆ ನಡೆದಿದ್ರೆ ನಿಮಗಿಂತ ಮೊದಲೇ ವಿರೋಧ ಮಾಡ್ತಿದ್ದರು. ಬಜೆಟ್ ನಡೆಸಬೇಕಾದ್ರೂ ನಾನು ಅದನ್ನೇ ತಮ್ಮ ಕೇಳಕ್ ಕೈ ಎತ್ತದೆ, ಸಾರ್ ತಮ್ಮ ಹೆಸರು ಬಳಕೆ ಆಗಿದೆ, 7 ನಿಮಿಷ ನಮಗೆ ಮಾತಾಡಕ್ ಬಿಡಿ ಅಂತೇಳಿ ನೀವು ಅವತ್ತು ನಿಮ್ಮದ ಪ್ರಕಾರ ನನಗೆ ಕೊಡಕ್ ಬರಲಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ರಶ್ನೆ ಇರೋದು ಎಲ್ಲೋ ಏನೋ ಏನೋ ಮಾತಾಡ್ತಾರೆ, ಯಾರೋ ಮಾತಾಡ್ತಾರೆ, ಕೇಳಿರೋರಿಲ್ಲ, ಕೊಟ್ಟಿರೋರಿಲ್ಲ, ಇಂಟೆಂಟ್ ಇಲ್ಲ, ಅಮೌಂಟ್ ಇಲ್ಲ, ಅದನ್ನ ಯಾರು ಕೇಳಿಲ್ಲ, ಕೊಡಲಿಲ್ಲ. ವೆನ್ ಇಟ್ ನೆವರ್ ಕಮ್ಸ್ ಅಂಡರ್ ಎನಿ ಲಾ. ಮಾತಾಡ್ತಾರೆ ಅನ್ನೋ ಒಂದು ಸ್ಥಾನಕ್ಕೆ ಸನ್ಮಾನ್ಯ ಸ್ಪೀಕರ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಡೆಪ್ಯೂಟಿ ಸ್ಪೀಕರ್ ಅಥವಾ ಡೆಪ್ಯೂಟಿ CM, ಸನ್ಮಾನ್ಯ ಅಪೋಸಿಷನ್ ಲೀಡರು, ಇದನ್ನ ನಾವು ಒಡೋಗ್ತೀವಿ ಅನ್ನೋ ಸ್ಟೇಜಿಗೆ ಮಾತಾಡಕ್ ಶುರು ಮಾಡಿಬಿಟ್ರೆ ವೇರ್ ಇಸ್ ದಿ ಎಂಡ್ ಫಾರ್ ಆಲ್ ದಿಸ್? ನಾನೇ ಹಂಬ್ಲಿ ಸಬ್ಮಿಟ್ ಟು ಯು ಸರ್,
ಏನು ಸನ್ಮಾನ್ಯ ಕೃಷ್ಣ ಬೈರೇಗೌಡರಲ್ಲಿ ಮಾತಾಡೋರೆ, ದಿಸ್ ಈಸ್ ಇನ್ ದಿ ಡೊಮೈನ್ ಆಫ್ ದಿ ಅಸೆಂಬ್ಲಿ. ಇಲ್ಲೇನಾದರೂ ನಿಮಗೆ ಅಂಥ ಸ್ಥಿತಿ ನಿರ್ಮಾಣ ಆದರೆ ಇಟ್ ಅಟೆಂಪ್ಟ್ಸ್ ಟು ಕಂಟೆಂಪ್ಟ್. ಅಲ್ಲೆಲ್ಲೂ ಇಂಡಿವಿಜುವಲ್ ರೆಫರೆನ್ಸ್ ಇಲ್ಲ, ಇಟ್ ಈಸ್ ರೆಫರ್ಡ್ ಆಸ್ ಹೌಸ್. ಹೌಸ್ ಈಸ್ ದಿಸ್ ಹೌಸ್. ಯಾರೋ ಸದ್ಯದಲ್ಲಿ ಯಾರೋ ಎಲ್ಲೋ ಯಾರೋ ಏನೋ ಮಾಡೋದನ್ನೆಲ್ಲ ನಾವು ಕಂಟೆಂಪ್ಟ್ ಆಗುತ್ತೆ ಅದಾಗುತ್ತೆ ಇದ. ಸರ್, ನಾನು ಐ ಆಮ್ ವೆರಿ ಸಾರಿ ನಿಮಗೆ ಮಾತಾಡಿರೋದನ್ನ ನಾನು ವಹಿಸ್ಕೋತೀನಿ ಅಂತ ದಯಮಾಡಿ. ಐ ಆಮ್ ದಿ ಫಸ್ಟ್ ಮ್ಯಾನ್ ಟು ರಿಗ್ರೆಟ್ ಅಂಥದ್ದು. ಯಾರಿಂದ ಆದರೆ ನಾನು ಕ್ಷಮೆ ಕೇಳ್ತೀನಿ, ವಿಷಾದಿಸ್ತೀನಿ. ಯಾಕೆಂದ್ರೆ ನನ್ನ ಪ್ರತಿ ಸಲ ನಾನು ಹೇಳಿದ್ದೀನಿ, ಆ ಸೀಟ್ಗಾಗೋ ಅವಮಾನನ ನಾವು ಸಹಿಸೋದಿಲ್ಲ ಅಂತ. ಯಾರು ಮಾಡಿರಲಿ ಯಾರು ಮಾಡಿರಲಿ, ಅದನ್ನು ನಾವು ಈ ಮನೆಗೆ ಸೀಮಿತ ಮಾಡಲಿಕ್ಕೆ ನಮ್ಗೆ ಯಾರು ಹಕ್ಕು ಕೊಟ್ಟವರೇ ನಂಗೆ ಅರ್ಥ ಆಗ್ತಾ ಇಲ್ಲ. ಸನ್ಮಾನ್ಯ ಮಂತ್ರಿ ಹೇಳಬೇಕು, ಈ ಮನೆಯೊಳಗೆ ಅದು ನಡೆದಿದ್ರೆ ಐ ಕ್ಯಾನ್ ಅಕ್ಸೆಪ್ಟ್. ಕೌಲನ್ ಶೇಖ್ ಅವರು ಏನು ಪ್ರಾವಿಷನ್ ಮಾಡಿದ್ದಾರೆ, ಎಸ್ ಯು ಕ್ಯಾನ್ ಚಾರ್ಜ್ ಎನಿ ಮೆಂಬರ್ ಯು ಕ್ಯಾನ್ ಡೂ. ನಿಮ್ಗೆ ಅವಮಾನ ಆಗಿದೆ, ನಿಮ್ಮ ವೈಯಕ್ತಿಕ ರೈಟ್ಗೆ ತೊಂದರೆ ಆಗಿದೆ, ನಿಮ್ಮ ಗೌರವ ಚ್ಯುತಿ ಆಗಿದೆ. ಯು ಇನಿಷಿಯೇಟ್ ಸಮ್ ಅದರ್ ಆಕ್ಷನ್, ಡೋಂಟ್ ಡ್ರಿಂಕ್ ಇಟ್ ವಿತ್ ಇನ್ ದಿ ಫ್ಲೋರ್ ಆಫ್ ದಿ ಹೌಸ್. ಸರ್, ಇಲ್ಲಿ ಆ ಚರ್ಚೆಗಳು ಯಾಕೆ ಹೆಚ್ಚಾಗಬೇಕು? ಬೇಕಾದಷ್ಟು ಕಾನೂನು ಇದೆ, ಬೇಕಾದಷ್ಟು ತನಿಖೆ ಮಾಡೋ ಮಾರ್ಗಗಳಿದೆ. ವಿ ವಾಂಟ್ ಡಿಫೆಂಡ್, ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಫೆಂಡ್, ಅದು ಬೇರೆ. ಅದು ನಿಮ್ಮ ಬಗ್ಗೆ ಡಿಫೆಂಡ್ ಮಾಡ್ಕೋಬೇಕು, ನಿಮ್ಮ ಬಗ್ಗೆ ಕೆಟ್ಟ ಮಾತಾಡೋರು ಅಂದ್ರೆ ನಾವ್ಯಾರು ಇಲ್ಲ. ಕಾನೂನನ್ನ ಇನ್ಫ್ರಿಂಚ್ ಮಾಡ್ತೀನಿ, ಕಾನೂನು ಚೌಕಟ್ಟೊಳಗೆ ಈ ಸಭೆಯಲ್ಲಿ ಮಾಡ್ತೀನಿ ಅಂದ್ರೆ ದಿನ್ ವಾಟ್ ಈಸ್ ದಿ ಫೇಟ್ ಟುಮಾರೋ? ಯಾರೋ ಏನೋ ಎಲ್ಲ ನಿಂತ್ಕೊಂಡ್ರೆ ಪ್ರತಿ ಇಶ್ಯೂನ ಹಿಂಗೆ ಕೂತ್ಕೊಂಡಿಲ್ಲ ನಾವು ಚರ್ಚೆ ಮಾಡೋಕ್ಕಾಗುತ್ತಾ? ಮುಖ್ಯಮಂತ್ರಿಗಳಿಗೂ ಆಗ್ತೀವಿ ಆಚೆ ಕಡೆ ಅಂದಾಗ ಹಂಗನ್ಬಿಟ್ಟು ನಿಮ್ಮಲ್ಲಂದ್ರೆ ಇದು ನನಗೆ ಪ್ರಿವಿಲೇಜ್ ಆಯ್ತು ಕಂಟೆಪ್ಟ್. ಸೆಟ್ ಆಫ್ ವಿರೋಧ ವಿರೋಧ ಪಕ್ಷದಾಗ ಏನೋ ಒಂದು ಟೀಕೆ ಮಾಡ್ತೀವಿ. ಎಮೋಷನಲ್ ಆಕ್ಟ್, ಆಕ್ಸಿಡೆಂಟಲ್ ಆಕ್ಟ್ಸ್, ಏನೋ ಮಾತಾಡ್ತಾರೆ, ಯಾವುದೋ ಸ್ಥಿತಿಲಿ ಮಾತಾಡ್ತಾರೆ. ಅದನ್ನೆಲ್ಲ ಇಷ್ಟೊಂದು ದೀರ್ಘವಾಗಿ ತಮ್ಮಂಥವರು ತಗೋಬಾರ್ದು ಅನ್ನೋದು ನಮ್ಮ ವಾದ. ತಪ್ಪಾಗಿದೆ, ಅಕಸ್ಮಾತ್ ತಪ್ಪಾಗಿದ್ರೆ ನಾವೆಲ್ಲ ವಿಷಾದಿಸ್ತೀವಿ, ಕ್ಷಮೆ ಕೇಳ್ತೀವಿ. ನಾವು ಹೊಸ ಸದಸ್ಯರಿರ್ತಾರೆ, ಗೊತ್ತಿರಲ್ಲ, ಏನೋ ಹುರುಪಲ್ಲಿ ಮಾತಾಡ್ಬೋದು, ಆಡದೆ ಇರ್ಬೋದು. ಅದನ್ನ ಇಷ್ಟೊಂದು ತೀಕ್ಷ್ಣವಾಗಿ ತಗೊಂಡ್ರೆ ಬೆಳಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಸರ್, ಯಾರು ನಿಮ್ಮ ಬಗ್ಗೆ ಬೇರೆ ಟೈಮಲ್ಲಿ ಏನೇನು ಮಾತಾಡೋರು ಅಂತ ನಾನು ಧ್ವನಿ ಸುಳ್ಳಿ ತಂದಿಡ್ತೀನಿ. ನನ್ನ ಸನ್ಮಾನ್ಯ ರಮೇಶ್ ಕುಮಾರ್ ಅವ್ರ ಬಗ್ಗೆ ಯಾರು ಅವಾಗ ಏನೇನು ಮಾತಾಡ್ತಾರಂತ ನಮ್ಮ ಹತ್ರನೂ ಆಡಿಯೋಸ್ ಇದೆ. ಅದೆಲ್ಲ ಚರ್ಚೆ ಆಗ್ಬೇಕಾ? ಅದಕ್ಕೆಲ್ಲ ಇದೊಂದು ದೊಡ್ಡ ವೇದಿಕೆ ಆಗ್ಬೇಕಾ? ನಾನು ಇಡ್ತೀನಿ ಸರ್, ಯು ಹ್ಯಾವ್ ಟು ಗಿವ್ ಮೀ ಅನ್ ಆಪರ್ಚುನಿಟಿ. ನಿಮ್ಮ ಬಗ್ಗೆ ಮೊದಲೇ ಯಾರು ಏನೇನು ಮಾತಾಡೋರು ಅನ್ನೋದು ನಾನು ಇಲ್ಲಿ ಫೇಸ್ ಮಾಡ್ಬೇಕಾಗತ್ತೆ. ಇವಕ್ಕೆಲ್ಲ ದಯಮಾಡಿ ಸ್ಕೋಪ್ ಕೊಡೋದು ಬೇಡ ಸರ್, ತಪ್ಪಾಗಿದೆ ಸರ್. ನಿಮ್ಮ ಗೌರವಕ್ಕೆ ಆಗಿರೋ ಚ್ಯುತಿಗೆ ನಾವೆಲ್ಲ ವಿಷಾದಿಸ್ತೀವಿ, ದಯಮಾಡಿ ಬಿಟ್ಬಿಡಿ ಸರ್. ಇದು ಆಗಬೇಕು, ಬೇರೆ ರೀತಿಯಲ್ಲಿ ತನಿಖೆ ಮಾಡಿಸಿ ಸರ್. ಬೇರೆ ರೀತಿಯಲ್ಲಿ ಏನೇನು ಮಾಡಬೇಕು, ಇಟ್ ಈಸ್ ಯುವರ್ ಪರ್ಸನಲ್ ಟ್ರಸ್ಟಿ, ಪರ್ಸನಲ್ ರೆಸ್ಪೆಕ್ಟ್ ಇನ್ವಾಲ್ವ್. ನಾವು ಅದನ್ನು ಕೈಬಿಟ್ಬಿಡಿ ಇನ್ನೆಲ್ಲ. ನಾವು ಒಪ್ಪಲ್ಲ ನಿಮ್ಮ ಬಗ್ಗೆ ಯಾರಾದ್ರೂ ಹಂಗೆ ಮಾತಾಡೋರು ಅಂದರೆ, ಅಥವಾ ಇನ್ನೊಬ್ಬರ ಬಗ್ಗೆ ಹೆಂಗೆ ಮಾತಾಡೋರು ಅಂದರೆ, ಲೆಟ್ ಇಟ್ ನಾಟ್ ಬಿ ಅನ್ ಇಶ್ಯೂ ಆಫ್ ದಿ ಹೌಸ್. ವೈ ಆರ್ ಮೇಕಿಂಗ್ ಇಟ್ ಅನ್ ಇಶ್ಯೂ ಆಫ್ ದಿ ಹೌಸ್? ಯು ಡೀಲ್ ಔಟ್ಸೈಡ್.